ಎಎನ್ಎಂ ನ್ಯೂಸ್ಗೆ ಸ್ವಾಗತ. 69ನೇ ಕನ್ನಡ ರಾಜ್ಯೋತ್ಸವ ಚಿಂತಾಮಣಿಯಲ್ಲಿ ಅದ್ಧೂರಿಯಾಗಿ ಆಚರಣೆ. ಚಿಂತಾಮಣಿ ತಾಲೂಕಿನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನವೆಂಬರ್ 1ರಂದು ಬೆಳಗ್ಗೆ 9 ಗಂಟೆಗೆ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಧ್ವಜಾರೋಹಣವನ್ನು ನೆರವೇರಿಸಿದ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ನೆರವೇರಿಸುವ ಮೂಲಕ ತಹಶೀಲ್ದಾರ್ ಕೆ ಆರ್ ಸುದರ್ಶನ್ ಯಾದವ್ ಚಾಲನೆ ದೊರಕಿಸಿಕೊಟ್ಟರು. ನಂತರ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, 1956ರಲ್ಲಿ ರಾಜ್ಯಗಳ ಏಕೀಕರಣವಾದ ನಂತರ ನಾವು ರಾಜ್ಯೋತ್ಸವ ಸಮಾರಂಭವನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದರು. ನಮ್ಮ ಕನ್ನಡ ನಾಡು ಸರ್ವಧರ್ಮ ಶಾಂತಿಯ ನಾಡಾಗಿ ಹೊರಹೊಮ್ಮಿದೆ. ನಮ್ಮ ರಾಜ್ಯದ ಸಾಮ್ರಾಜ್ಯವನ್ನು ಗಂಗರು ಆಳ್ವಿಕೆ ಮಾಡಿದ್ದು ಕೋಲಾರದಲ್ಲಿ ಆಡಳಿತ ನಡೆಸಿದ್ದನ್ನು ನೆನಪಿಸಿದರು. ಇಮ್ಮಡಿ ಪುಲಕೇಶಿ ಸೆರೆದ ಬಗ್ಗೆ ಸಹ ತಹಶೀಲ್ದಾರ್ ವಿವರಿಸಿದರು. ಕನ್ನಡ ಸಾಹಿತ್ಯ ಶ್ರೀಮಂತತನವನ್ನು ಹೊಂದಿರುವ ಬಗ್ಗೆ ವಿವರಿಸಿ, ನಮ್ಮ ಸಾಹಿತ್ಯಕಾರರು ಇಡೀ ಭಾರತ ದೇಶದ ಎಲ್ಲ ಭಾಷೆಗಳಿಗೆ ಕನ್ನಡವೇ ಕಿರೀಟವಾಗಿದೆ ಎಂದ ಅವರು, ಅಂಥ ಕನ್ನಡ ಭಾಷೆಯ ರಾಜ್ಯೋತ್ಸವ ಆಚರಿಸುತ್ತಿರುವುದು ಮತ್ತಷ್ಟು ಸಂತಸವಾಗಿದೆ ಎಂದರು. ಇನ್ನು ಸಮಾರಂಭದಲ್ಲಿ ಚಿಂತಾಮಣಿ ಉಪವಿಭಾಗದ DYSP ಮುರಳೀಧರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ, ನಗರಸಭೆಯ ಪೌರಾಯುಕ್ತ GN ಚಲಪತಿ, ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್, ಉಪಾಧ್ಯಕ್ಷ ರಾಣಿಯಮ್ಮ ಸೇರಿದಂತೆ ನಗರಸಭಾ ಸದಸ್ಯರು, ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು, ಸಾರ್ವಜನಿಕರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ವಿವಿಧ ಶಾಲಾ ಮಕ್ಕಳಿಂದ ಅದ್ಧೂರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭದಲ್ಲಿ ವಿವಿಧ ಸೇವೆ ಸಲ್ಲಿಸಿದ ಹಲವು ಗಣ್ಯರಿಗೆ, ಕನ್ನಡಪರ ಸಂಘಟನೆಗಳ ಮುಖಂಡರಿಗೆ, ಗಾಯಕರಿಗೆ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಚಿಂತಾಮಣಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಝಾನ್ಸಿ ಮೈದಾನದಲ್ಲಿ ನೃತ್ಯ ಪ್ರದರ್ಶನ ಸಹ ವಿದ್ಯಾರ್ಥಿಗಳು ನೀಡಿದರು. ನಂತರ ಸ್ತಬ್ಧಚಿತ್ರಗಳ ಮೆರವಣಿಗೆಯನ್ನು ತಮಟೆ ಮತ್ತು ಜಾನಪದ ಕಲಾ ತಂಡಗಳೊಂದಿಗೆ ನಗರದ ರಾಜಬೀದಿಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಧನ್ಯವಾದಗಳನ್ನು ಸೂಚಿಸುತ್ತಾ ರಾಷ್ಟ್ರಗೀತೆ ಹಾಗೂ ಧ್ವಜಗೀತೆಯನ್ನು ಆಡಿದಂತಹ ಲಿಟ್ಲಾಸ್ ಹಾಗೂ ವಾಣಿ ಶಾಲೆ ಮಕ್ಕಳಿಗೆ ಧನ್ಯವಾದ. ಎಲ್ಲ ಮಕ್ಕಳು ಸಿದ್ಧರಾಗಿರಬೇಕು. ಕಾರ್ಯಕ್ರಮದಲ್ಲಿ ನಮ್ಮ ಸಿಆರ್ಪಿ ಸಾಹೇಬ್ ಅಂತಹ ಭಾಸ್ಕರ್ ಡಿ ಸರ್ ಅವರನ್ನು ನೆರವೇರಿಸಿಕೊಡ್ತಾರೆ.
ಕರ್ನಾಟಕ ರಾಜ್ಯೋತ್ಸವವನ್ನು ಮಾಡ್ತೀವಿ ಅಂದರೆ ಮೈಸೂರು ರಾಜ್ಯ ಅಂತ 1956 ನವೆಂಬರ್ 1 ತಾರೀಕು ಕರ್ನಾಟಕದ ಏಕೀಕರಣ ಆಗುತ್ತೆ. ಏಕೀಕರಣ ಆಗಿರುವಂತಹ ಸಂಕೇತವಾಗಿ ಕನ್ನಡ ರಾಜ್ಯೋತ್ಸವವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಕನ್ನಡದ ಏಕೀಕರಣ ಮೊದಲಾದದ್ದು ಕನ್ನಡ ಕುಲಪುರವಿದರು ಅಂತಲೇ ಕರೀತಾರೆ. ಆಲೂರು ವೆಂಕಟರಾಯರ ಒಂದು ಅಧ್ಯಕ್ಷತೆಯಲ್ಲಿ 1905 ಕರ್ನಾಟಕದ ಏಕೀಕರಣದ ಒಂದು ಚಳವಳಿಯನ್ನ ಆರಂಭ ಮಾಡ್ತಾರೆ. ಕನ್ನಡ ಯಾಕೆ ಏಕೀಕರಣ ಬೇಕು ಅನ್ನೋದ್ರ ಬಗ್ಗೆ ಒಂದು ವಿಸ್ತಾರವಾಗಿ ನಾನು ಮಾತಾಡ್ತೀನಿ. ಕನ್ನಡದ ತುಣುಕುಗಳು ಹಳೆಯ ಶಿಲಾಯುಗದಲ್ಲೂ ಕೂಡ ಇದೆ, ನವಶಿಲಾಯುಗದಲ್ಲೂ ಕೂಡ ಇದೆ, ಶಾಸನ ಕಾಲದಿಂದ ಕೂಡ ಇದೆ. ಆದ್ರೆ ನಮಗೆ ಅಂತ ಒಂದು ಅಸ್ತಿತ್ವ, ಕನ್ನಡಕ್ಕೆ ಅಂತ ಒಂದು ಅಸ್ತಿತ್ವ, ಕನ್ನಡಿಗರಿಗೆ ಅಂತ ಒಂದು ಅಸ್ತಿತ್ವ ಬಂದಿದ್ದು ಮಯೂರ ಮರುವನಾಗಿ ಬಲವನ್ನ ಸೋಲಿಸಿ ಕ್ರಿಸ್ತಪೂರ್ವ 300 ಕದಂಬ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಾರೆ. ಕದಂಬ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಕನ್ನಡಿಗರಿಗೆ ಒಂದು ನೆಲೆಯನ್ನ ಕಲಿಸ್ಕೊಡ್ತಾನೆ. ಅದಾದ ನಂತರ ನಮಗೂ ನಿಮಗೂ ಎಲ್ಲರಿಗೂ ಕೂಡ ಗಂಗಾ ಒಂದು ಸಾಮ್ರಾಜ್ಯಕ್ಕೂ ನಮಗೂ ಕೂಡ ಒಂದು ಹತ್ತಿರದ ನಂಟಿದೆ. ಯಾಕರ ಅಂದ್ರೆ ಕುಮಿನಿ ಒಳಗನು ಈ ಒಂದು ಗಂಗಾ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಮೇಲೆ ಕೋಲಾರ ಅನ್ನೋದನ್ನ ರಾಜೀನಾಮೆ ಮಾಡ್ಕೊಳ್ತಾನೆ. ಆ ರಾಜ್ಯನೇ ಈಗಿನ ಕೋಲಾರ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಕರ್ನಾಟಕ ಇತಿಹಾಸದಲ್ಲಿ ತನಗೆ ಅಂತ ಒಂದು ಪ್ರತ್ಯೇಕವಾದ ಸ್ಥಾನವನ್ನ ಕರ್ನಾಟಕದ ಕನ್ನಡಿಗರ ಎಲ್ಲರ ಮನಸ್ಸಿನಲ್ಲೂ ಕೂಡ ಕನ್ನಡದ ರಾಜ ಯಾರು, ಕನ್ನಡ ಆಳ್ವಿಕೆ ಮಾಡಿರುವಂತಹ ಪ್ರಮುಖರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತಿರುವಂತಹವರು ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿ ದಕ್ಷಿಣ ಪದೇಶ್ವರ ಎಂಬ ಒಂದು ಬಿರುದನ್ನು ಪಡ್ಕೊಳ್ತಾನೆ. ಯಾವ ತರ ಪಡ್ಕೊಂತಾನೆ ಅಂದ್ರೆ ಉತ್ತರದಲ್ಲಿ ಅಶ್ವಮೇಧನ ಆಳ್ವಿಕೆ ನಡೀತಾ ಇರ್ತದೆ, ಇಡೀ ಉತ್ತರ ಭಾರತವನ್ನ ಆಳ್ವಿಕೆ ನಡೀತಾ ಇರ್ತಾನೆ. ಅಂತ ಉತ್ತರ ಭಾರತದ ಆ ಒಂದು ಸಾಮ್ರಾಜ್ಯಾಧಿಪತಿಯನ್ನ ನರ್ಮದಾ ನದಿ ತೀರದಲ್ಲಿ ಅಡ್ಡ ಹಾಕಿ ಅದನ್ನ ತೋರಿಸಿ ದಕ್ಷಿಣ ಪದೇಶ್ವರ ಅಂತ ಒಂದು ಬಿರುದನ್ನು ಪಡ್ಕೊಂಡು ಕನ್ನಡಿಗರ ಸಾಮರ್ಥ್ಯ ಏನು, ಶಿವರ ವೀರತ್ವವನ್ನ ಉತ್ತರ ಭಾರತಕ್ಕೂ ಕೂಡ ಪರಿಚಯ ಮಾಡುವಂತ ಒಂದು ಕೀರ್ತಿ ಇಮ್ಮಡಿ ಪುಲಕೇಶಿಗೆ ಮಾತ್ರ ಸಲ್ಲುತ್ತೆ. ಇಮ್ಮಡಿ ಪುಲಕೇಶಿಯ ಒಂದು ಸೈನ್ಯವನ್ನ ಈ ಒಂದು ಯುದ್ಧ ಆದ ನಂತರ ಕರ್ನಾಟಕ ಬಲಂ ಅಂತ ಒಂದು ಕೂಡ ಕರೀತಾರೆ. ಕನ್ನಡ ಸಾಹಿತ್ಯದ ಬಗ್ಗೆ ಮಾತಾಡಬೇಕಾಗುತ್ತೆ. ಕನ್ನಡ ಸಾಹಿತ್ಯ ಎಷ್ಟು ಶ್ರೀಮಂತ ಅಂದ್ರೆ ಹಳೆಗನ್ನಡ, ನಡುಗನ್ನಡ, ವಚನ ಸಾಹಿತ್ಯ, ದಾಸ ಸಾಹಿತ್ಯ, ನವೋದಯ, ನವ್ಯ ಸಾಹಿತ್ಯ, ಬಂಡಾಯ ಸಾಹಿತ್ಯ, ದಲಿತ ಸಾಹಿತ್ಯ, ಇತರ ಅನೇಕ ರೀತಿಯಾದಂತಹ ಒಂದು ಸಾಹಿತ್ಯವನ್ನು ಒಳಗೊಂಡಂತಹ ಭಾಷೆ ನಮ್ಮದು ಕನ್ನಡ ಭಾಷೆ. ನಾವು ಇವರು ಬೇರೆ ಬೇರೆ ಭಾಷೆಗಳ ಬಗ್ಗೆ ಮಾತಾಡಿದಾಗ ಅಲಂಕಾರಿಕವಾಗಿ ಮಾತ್ರ ಇವರು ಮಾತಾಡ್ತಾ ಇರ್ತಾರೆ ಭಾಷೆಯನ್ನ. ಬಟ್ ನಮ್ಮಲ್ಲಿ ಕನ್ನಡವು ಒಂದು ಅಲಂಕಾರಿಕ ಭಾಷೆ ಅಷ್ಟೇ ಅಲ್ಲದೆ ಜೀವನವನ್ನ ಕಲಿಸುವಂತ, ಜೀವನದ ಮೌಲ್ಯಗಳನ್ನು ಬೆಳೆಸುವ ರೀತಿಯನ್ನು ಕಲಿಸುವಂತ ಒಂದು ಭಾಷೆ ಆಗಿದೆ. ಎಲ್ಲ ಮಾತಾಡ್ತಾ ಇದ್ದೀವಿ ನಾವು ಕನ್ನಡವನ್ನ ಒಂದು ರಾಜೋತ್ಸವ ಆಚರಣೆ ಮಾಡ್ತೀವಿ, ಕನ್ನಡವನ್ನು ಉಳಿಸೋದು ಹೇಗೆ ಬೆಳೆಸೋದು ಹೇಗೆ ಅಂತೆಲ್ಲ ನಾವು ತುಂಬಾ ಚರ್ಚೆ ಆಗ್ತಾ ಇದೆ. ಕನ್ನಡವನ್ನ ಹೇಗೆ ಮತ್ತು ಯಾಕೆ ಉಳಿಸ್ಬೇಕು ಅನ್ನೋದು ಎರಡು ಪ್ರಶ್ನೆಯನ್ನ ಉದ್ದರಿಸಿ ನನ್ನ ಈ ಒಂದು ಸಂದೇಶನ ಮುಗಿಸ್ತೀನಿ. ಕನ್ನಡವನ್ನು ಹೇಗೆ ಉಳಿಸ್ಬೇಕು, ಕನ್ನಡವನ್ನು ಯಾವುದೇ ಭಾಷೆಯನ್ನ ಜೀವಂತವಾಗಿ ಉಳಿಸೋದಕ್ಕೆ ಒಂದೇ ಒಂದು ಮಾರ್ಗ ನಾವು ಮಾತಾಡಬೇಕು. ಕನ್ನಡ ಯಾವುದೇ ಕನ್ನಡ ಆಗಿರ್ಬೋದು, ಇನ್ನೊಂದೇ ಭಾಷೆ ಆಗಿರ್ಬೋದು, ಯಾವುದೇ ಭಾಷೆಯನ್ನು ಉಳಿಸ್ಬೇಕಂದ್ರೆ ಆ ಭಾಷೆಯಲ್ಲಿ ನಾವು ಸಂವಹನ ಮಾಡಬೇಕು. ಇತರ ರೂಪದಲ್ಲಾಗಿರ್ಬೋದು, ಆಡು ಮಾತಿನ ರೂಪದಲ್ಲಾಗಿರ್ಬೋದು, ಅದನ್ನ ಸಂವಹನ ಭಾಷೆಯನ್ನಾಗಿ ನಾವು ಬಳಸಿದ್ರೆ ಸಾಕು ಆ ಭಾಷೆ ಜೀವಂತವಾಗಿ ಹೊರಗೊಳ್ಳುತ್ತೆ. ಯಾಕೆ ಬೆಳೆದು ಉಳಿಸ್ಬೇಕು ಅನ್ನೋದಕ್ಕೆ ನಮಗೆ ನಿಮಗೆ ಎಲ್ಲರೂ ಗೊತ್ತಿರೋ ಹಾಗೆ ನೀವು ಯಾರು ಅಂತ ಒಂದು ಪ್ರಶ್ನೆ ಮಾಡಿದಾಗ ನಾವೇ ಅಲ್ಲ ಎಲ್ಲರಿಗೂ ಅವ್ರು ಏನು ಮಾತಾಡ್ತಾರೆ, ಅವ್ರ ತಾಯಿ ಭಾಷೆ ಏನಾಗಿದೆ ಆ ಭಾಷೆಯನ್ನ ಸೇರಿಸ್ಕೊಂಡೇ ಹೇಳ್ತಾರೆ. ಪಕ್ಕದ ರಾಜ್ಯದಲ್ಲಿ ನಾವು ತೆಲುಗು ಅಂತ ಹೇಳ್ತಾರೆ,
ಅದೇ ರೀತಿ ತಮಿಳುನಾಡಿನವರು ನಾವು ತಮಿಳಿಗರು ಅಂತ ಹೇಳ್ತಾರೆ. ನಮ್ಮ ಕನ್ನಡ ಭಾಷೆ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಾವು ಕನ್ನಡಿಗರು ಅಂತ ಹೇಳಬೇಕು. ಹೇಳಬೇಕು ಯಾಕೆ ಅಂದ್ರೆ ಕನ್ನಡವರು ನಮಗೆ ಅಸ್ತಿತ್ವ, ಕನ್ನಡವೇ ನಮ್ಮ ಅಸ್ತಿತ್ವ, ಕನ್ನಡವೇ ನಮ್ಮ ಅಸ್ಮಿತೆ. ಈ ಒಂದು ಕನ್ನಡ ನಮ್ಮ ಬದುಕು, ನಮ್ಮ ನುಡಿ, ನಮ್ಮ ಜೀವ. ನಮಗೆ ಕೊನೆಯದಾಗಿ ಹೇಳಬೇಕಂದ್ರೆ ಮೋಕ್ಷ ಕೂಡ ನಮ್ಮ ಭಾಷೆಯಿಂದಾನೆ ಅಂತ ಹೇಳ್ತಾ ಈ ನನ್ನ